हेलो एवरीवन, वेलकम बैक टू माय क्लास। ಕೆಲವು ದಿನಗಳ ಹಿಂದೆ 10ನೇ ತರಗತಿಯ 4ನೇ ಪಾಠವಾದಂತಹ ಎದೆಗೆ ಬಿದ್ದ ಅಕ್ಷರ ಎನ್ನುವ ಪಾಠವನ್ನ ಮಾಡಿದ್ದೆ ಅಲ್ವಾ। ಈ ದಿನ ಈ ಪಾಠದ ನೋಟ್ಸ್ ಅನ್ನು ಕೊಡ್ತೀನಿ। ಇವತ್ತಿನ ದಿನ ಈ ಪಾಠದ ಲೇಖಕರ ಪರಿಚಯದ ಬಗ್ಗೆ, ಪ್ರಶ್ನೋತ್ತರಗಳ ಬಗ್ಗೆ, 8 10 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳ ಬಗ್ಗೆ, ಹಾಗೇನೇ ಸಂದರ್ಭ ಸಹಿತ ಸ್ವಾರಸ್ಯದಲ್ಲಿ ವಿವರಿಸಿ ಬಗ್ಗೆ ತಿಳ್ಕೊಳ್ಳೋಣ। ಮೊದಲನೇದಾಗಿ ಲೇಖಕರ ಪರಿಚಯ, ಎದೆಗೆ ಬಿದ್ದ ಅಕ್ಷರ ಎನ್ನುವ ಪಾಠವನ್ನು ಬರೆದಿರತಕ್ಕಂತಹ ಲೇಖಕರ ಹೆಸರು ದೇವನೂರ ಮಹಾದೇವ ಅವರು। ಯಾವಾಗಲೂ ಕವಿ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೀಬೇಕು। ಕವಿ ಪರಿಚಯ ಆಗಿರ್ಬೋದು ಅಥವಾ ಲೇಖಕರ ಪರಿಚಯ ಆಗಿರ್ಬೋದು, ವಾಕ್ಯ ರೂಪದಲ್ಲಿ ಬರೆದಾಗ ನಿಮಗೆ ಪೂರ್ಣ ಅಂಕಗಳು ಸಿಗುತ್ತೆ। ನೋಡಿ, ದೇವನೂರು ಮಹಾದೇವ ಅವರ ಪರಿಚಯವನ್ನು ನಾನು ಇಲ್ಲಿ ಬರೆಸಿದ್ದೇನೆ। ನಿಮ್ಮ ಪಠ್ಯಪುಸ್ತಕದಲ್ಲಿ ಅವರ ಪರಿಚಯ ಇದೆ, ಅದನ್ನು ನೋಡಿಕೊಂಡು ನೀವು ಬರೀಬೇಕಾಗುತ್ತೆ। ನಂತರ ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥಗಳನ್ನು ಬರೀಬೇಕು, ಅದಾದ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ। ಮೊದಲನೇ ಪ್ರಶ್ನೆ ನೋಡೋಣ ಏನಿದೆ ಅಂಥೇಳಿ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಉತ್ತರ, ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ, ಇವು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಅಥವಾ ಅಂಶಗಳಾಗಿದೆ ಅಂತ ಬರೀಬೋದು। ನೋಡಿ, ಯಾವಾಗಲೂ ಟೀಚರ್ ಬರೆಸಿರೋ ಥರನೇ ಉತ್ತರನ ಬರೀಬೇಕು ಅಂತ ಏನಿಲ್ಲ, ಸರಿಯಾದಂತಹ ಉತ್ತರ ಬರೆದ್ರೆ ಸಾಕು। ಯಾವಾಗಲೂ ಲ್ಯಾಂಗ್ವೇಜಸ್ನ ನಿಮ್ಮದೇ ಆದಂತಹ ಭಾಷಾ ಶೈಲಿಯಲ್ಲಿ ಬರೀಬೇಕು, ಆಗ ನಿಮಗೆ ಉತ್ತಮ ಅಂಕಗಳು ಸಿಗುತ್ತೆ। ಎರಡನೇ ಪ್ರಶ್ನೆ, ಮನೆ ಮಂಚಮ್ಮ ಯಾರು? ಉತ್ತರ, ಮನೆ ಮಂಚಮ್ಮ ಊರಿನ ಗ್ರಾಮ ದೇವತೆ। ಮೂರನೇ ಪ್ರಶ್ನೆ, ಮನೆ ಮಂಚಮ್ಮ ಕತೆ ಹೇಳಿದ ಕವಿ ಯಾರು? ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ। ನಂತರ ನಾಲ್ಕನೇ ಪ್ರಶ್ನೆ, ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು? ಉತ್ತರ, ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಪಾಗು ಹಳಕಟ್ಟಿಯವರು। ನಂತರ ಐದನೇ ಪ್ರಶ್ನೆ, ವಚನಕಾರರಿಗೆ ಯಾವುದು ದೇವರಾಗಿತ್ತು? ಉತ್ತರ, ವಚನಕಾರರಿಗೆ ಅವರವರ ಇಷ್ಟ ದೈವ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ನಂತರ ಆರನೇ ಪ್ರಶ್ನೆ, ಅಶೋಕ ಪೈ ಅವರ ವೃತ್ತಿ ಯಾವುದು? ಉತ್ತರ, ಅಶೋಕ ಪೈರವರು ವೃತ್ತಿಯಿಂದ ಮನೋವೈದ್ಯರು. ನಂತರ ನೋಡೋಣ ಏಳನೇ ಪ್ರಶ್ನೆ, ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಇಲ್ಲಿ ದೇವನೂರರ ದೇವರು ಯಾರು ಅಂತೇಳಿ ಸ್ಪಷ್ಟೀಕರಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಚಾವಡಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ದೇವನೂರರಿಗೆ ಅವನೇ ಅವರ ದೇವರಾಗಿದ್ದಾರೆ. ನೋಡಿ, ಯಾವುದೇ ಒಂದು ಚಾವಡಿ ಇಲ್ಲದೆ ಇರತಕ್ಕಂತಹ ಗುಡಿನಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ಇಲ್ಲಿ ದೇವನೂರರ ದೇವರು ಅಂಥೇಳಿ ಹೇಳ್ತಾ ಇದ್ದಾರೆ. ನಂತರದ ಪ್ರಶ್ನೆ ಎಂಟನೇ ಪ್ರಶ್ನೆ, ಮಂಚಮ್ಮ ದೇವಿ ಮನೆ ಮಂಚಮ್ಮ ಆದ ಬಗ್ಗೆ ಹೇಗೆ ವಿವರಿಸಿ? ಇದನ್ನು ಸುಮಾರು ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಇದು ಒಂದು ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳ್ಬೋದು. ನಾವು ಒಂದು ಗ್ರಾಮದ ಜನರೆಲ್ಲ ಸೇರಿ ಅಲ್ಲಿದ್ದ ದೇವತೆಗೆ ಗುಡಿ ಕಟ್ಟುತ್ತಿದ್ದರು. ಆಗ ದೇವಿಯು ಜನರಿಗೆ, ನಿಮಗೆ ಮನೆ ಇದೆಯೇ ಎಂದು ಕೇಳಿದಾಗ, ಅಲ್ಲೊಬ್ಬ ನನಗಿಲ್ಲ ತಾಯಿ ಎಂದು ಹೇಳುತ್ತಾನೆ. ಆಗ ದೇವಿಯು, ನಿಮಗೆಲ್ಲ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಎನ್ನುತ್ತಾಳೆ. ಅಂದಿನಿಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ. ನಂತರದ ಮೇನಲ್ಲಿ ನೋಡೋಣ, 3-4 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಅಶೋಕ ಪೈ ಹೇಳಿದ ಸಂಶೋಧನ ಸತ್ಯವೇನು? ಉತ್ತರ, ಅಶೋಕ ಪೈ ಅವರು ಹೇಳಿದ ಮನಸ್ಸಿನ ಬಗ್ಗೆ ನಡೆದಿರುವ ಸಂಶೋಧನಾ ಸತ್ಯವೆಂದರೆ, ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಾ ಕುಳಿತಿರುವವರು ಅನುಭವಿಸುತ್ತಿರುವ ದುಃಖ ಅಥವಾ ಸಂತೋಷದ ಭಾವವು ಪಕ್ಕದ ಕೊಠಡಿಯಲ್ಲಿ ಟೆಲಿವಿಷನ್ ನೋಡದೇ ಕುಳಿತಿರುವವರ ಮನಸ್ಸಿನ ಮೇಲೂ ಸ್ವಲ್ಪ ಮಟ್ಟಿಗೆ ಅದೇ ರೀತಿಯಾದ ಪ್ರಭಾವ ಬೀರುತ್ತದೆ. ಆದರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ, ಪರಿಸರದಲ್ಲಿ ಉಸಿರಾಡುತ್ತಾ ಇರುವ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೆ. ಈ ಅನುಕಂಪನ ಇಡೀ ಜೀವ ಸಂಕುಲನವೇ ಒಂದು ಎಂದು ಹೇಳುತ್ತದೆ. ನಂತರದ ಪ್ರಶ್ನೆಯನ್ನು ನೋಡೋಣ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ? ಉತ್ತರ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ
ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿಸುವುದು. ಅದು ಕೇವಲ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದೇ ಅರಿವು ಅಂಥೇಳಿ ವಚನಕಾರರು ಹೇಳಿದ್ದಾರೆ. ನಂತರ 8-10 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ಏನಿದೆ ಅಂಥೇಳಿ ನೋಡೋಣ. ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರೆಯಿರಿ. ನೋಡಿ, ಈಗಾಗಲೇ ಸುಮಾರು ಬಾರಿ ಈ ಪ್ರಶ್ನೆ ಬಂದಿದೆ. ಕವಿ ಸಿದ್ಧಲಿಂಗಯ್ಯ ಅವರು ಹೇಳಿದ ಕಥೆಗಳಲ್ಲಿ ಒಂದು ಇದಾಗಿದ್ದು, ಒಂದು ಸಲ ಗ್ರಾಮದ ಜನರೆಲ್ಲರೂ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಚಾವಣಿ ಮಟ್ಟಕ್ಕೆ ಗುಡಿ ಬಂದಾಗ ಒಬ್ಬನ ಮೈಮೇಲೆ ದೇವತೆ ಆದಂತಹ ಮಂಚಮ್ಮ ಆವರಿಸಿಕೊಂಡು, ನಿಲ್ಲಿಸಿ ನನ್ನ ಮಕ್ಕಳೇ ಎಂದು ಅಬ್ಬರಿಸಿದಾಗ ಕೆಲಸ ನಿಲ್ಲಿಸಿದಂತಹ ಜನ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ದೇವತೆ ಮತ್ತು ಜನರ ನಡುವೆ ಮಾತುಕತೆ ನಡೆಯುತ್ತದೆ. ನೀವು ಏನು ಮಾಡುತ್ತಿದ್ದೀರಿ ಎಂಬ ದೇವತೆಯ ಪ್ರಶ್ನೆಗೆ ಜನರೆಲ್ಲ ನಿನಗೆ ಗುಡಿ ಮನೆ ಕಟ್ಟುತ್ತಿದ್ದೀವಿ ಎಂದು ಉತ್ತರಿಸುತ್ತಾರೆ. ಆಗ ದೇವತೆ, ನೀವು ನನಗೆ ಗುಡಿ ಕಟ್ಟುವುದಾದರೆ ನಿಮಗೆಲ್ಲ ಮನೆ ಇದೆಯಾ ಎಂದು ಪ್ರಶ್ನಿಸುತ್ತಾಳೆ. ಅದರಲ್ಲಿ ಒಬ್ಬ ನನಗೆ ಮನೆ ಇಲ್ಲ ಎಂದು ಉತ್ತರಿಸಿದಾಗ ಆ ದೇವತೆ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಎಂದು ಹೇಳಿದ ಮಂಚಮ್ಮ ಮನೆ ಮಂಚಮ್ಮನಾಗುತ್ತಾಳೆ. ಹೀಗೆ ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮಳಾಗಿ ಪೂಜಿತಳಾಗುತ್ತಾಳೆ. ನಂತರದ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಈ ವಾಕ್ಯವನ್ನು ಲೇಖಕ ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಕವಿ ಸಿದ್ಧಲಿಂಗಯ್ಯನವರು ಲೇಖಕರಿಗೆ ಒಮ್ಮೆ ಹೇಳಿದ ಕಥೆಯಲ್ಲಿ ಬರ್ತಕ್ಕಂತಹ ಪ್ರಸಂಗ ಇದಾಗಿದ್ದು, ಒಂದು ಗ್ರಾಮದ ಜನರು ತಮ್ಮ ಗ್ರಾಮ ದೇವತೆಗೋಸ್ಕರ ಗುಡಿ ಕಟ್ಟಲು ಪ್ರಾರಂಭಿಸುತ್ತಾರೆ. ಗುಡಿ ಚಾವಣಿಯ ಮಟ್ಟಕ್ಕೆ ತಲುಪಿದಾಗ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದ ಮಂಚಮ್ಮ ದೇವತೆ ಜನರಿಗೆ ಈ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ, ಬದುಕಲು ನೆಲೆಯಿಲ್ಲದೆ ಎಷ್ಟೋ ಜನರು ಕಷ್ಟಪಡುತ್ತಿರುವ ಸಂದರ್ಭದಲ್ಲಿ ಈ ಒಂದು ಮಾತು ಬಂದಿದೆ. ನೋಡಿ, ಯಾವಾಗಲೂ ಸಂದರ್ಭವನ್ನು ಬರೆಯುವಾಗ ಆಯ್ಕೆಯನ್ನು ಬರೀಬೇಕು, ಸಂದರ್ಭವನ್ನು ಬರೀಬೇಕು, ಹಾಗೆಯೇ ಸ್ವಾರಸ್ಯವನ್ನು ಬರೀಬೇಕು. ಹೀಗೆ ಬರೆದಾಗ ಮಾತ್ರ ನಿಮಗೆ ಪೂರ್ಣ ಅಂಕಗಳು ಸಿಗುತ್ತೆ. ನಂತರದ ಪ್ರಶ್ನೆ, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ. ಈಗಾಗಲೇ ಆಯ್ಕೆಯನ್ನು ಬರೆದಿದ್ದೀರಲ್ವ, ಅದೇ ಆಯ್ಕೆಯನ್ನು ನೀವು ಬರೀಬೇಕಾಗುತ್ತೆ. ಯಾಕಂದರೆ ಒಂದೇ ಪಾಠದ ಪ್ರಶ್ನೆಗಳಾಗಿರೋದ್ರಿಂದ ಅದನ್ನೇ ಬರೀಬೇಕಾಗುತ್ತೆ ನೀವು. ನಂತರ ಸಂದರ್ಭವನ್ನು ನೋಡೋಣ. ಮನೋವೈದ್ಯರಾದ ಅಶೋಕ ಪೈ ಅವರು ಮನಸ್ಸಿನ ಬಗ್ಗೆ ನಡೆದ ಒಂದು ಪರಿಶೋಧವನ್ನು ಕುರಿತು ಹೇಳುತ್ತಾ, ಒಂದು ಕೊಠಡಿಯಲ್ಲಿ ಒಂದಷ್ಟು ಜನರು ಟೆಲಿವಿಷನ್ ನೋಡುತ್ತಿರುವವರ ಭಾವನೆ, ಪಕ್ಕದ ಕೊಠಡಿಯಲ್ಲಿ ಟೆಲಿವಿಷನ್ ನೋಡದೇ ಇರುವವರ ಭಾವನೆ ಹೇಗಿರುತ್ತದೆ ಎಂಬುದನ್ನು ಹೇಳ್ತಕ್ಕಂತಹ ಸಂದರ್ಭ ಇಲ್ಲಿ ತಿಳಿದು ಬರುತ್ತೆ ಅನ್ನೋದನ್ನು ಇಲ್ಲಿ ಮನೋವೈದ್ಯರು ಹೇಳಿದ್ದಾರೆ. ಇಲ್ಲಿಯ ಸ್ವಾರಸ್ಯ ಏನು ಅಂತೇಳಿ ನೋಡೋದಾದರೆ, ಎಲ್ಲ ರೀತಿಯ ಭಾವನೆಗಳು ಪ್ರತಿಯೊಬ್ಬರಿಗೂ ಕೂಡ ಉಂಟಾಗುತ್ತೆ, ಇದೇ ರೀತಿ ಇನ್ನೊಬ್ರಿಗೂ ಕೂಡ ತಟ್ಟುತ್ತೆ ಅನ್ನೋದೇ ಇಲ್ಲಿರ್ತಕ್ಕಂತಹ ಸ್ವಾರಸ್ಯ. ನಂತರದ ಪ್ರಶ್ನೆ, ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಇಲ್ಲಿ ವಚನಕಾರರ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ. ಆಯ್ಕೆ ನಿಮಗಾಗಲೇ ಗೊತ್ತು. ಸಂದರ್ಭ, ವಚನಕಾರರ ದೃಷ್ಟಿಯಲ್ಲಿ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರದ್ದೇ ಆದಂತಹ ಪ್ರಜ್ಞೆಯೇ ದೇವರಾಗಿತ್ತು ಅಂಥೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಸ್ವಾರಸ್ಯ ಏನು ಅಂಥೇಳಿ ನೋಡೋದಾದರೆ, ತಮ್ಮ ಪ್ರಜ್ಞೆಯೇ ದೇವರು ಅಂದುಕೊಂಡಾಗ ಸುಳ್ಳು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರಾದರೂ ಸುಳ್ಳು ಹೇಳಬಹುದು, ಆದರೆ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಲು ಸಾಧ್ಯ ಇಲ್ಲ ಅನ್ನೋದೇ ಇಲ್ಲಿರ್ತಕ್ಕಂತಹ ಸ್ವಾರಸ್ಯ. ಹಾಗೆ ಕೊನೆಯ ಪ್ರಶ್ನೆ ಏನು ಅಂಥೇಳಿ ನೋಡೋದಾದರೆ, ಈ ಸಮಷ್ಟಿ ಮನಸ್ಸಿನಲ್ಲಿ
ಎಲ್ಲರೂ ಇರುತ್ತಾರೆ, ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ. ಸಂದರ್ಭ, ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ, ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲ ಜೀವಿಗಳಿಗೂ ಕಂಪನ ಉಂಟು ಮಾಡುತ್ತೆ ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇದರ ಸ್ವಾರಸ್ಯ ಏನು ಅಂಥೇಳಿ ನೋಡೋದಾದರೆ, ಮನುಷ್ಯನು ತನ್ನಲ್ಲಿರುವ ಕಾರ್ಯದ ಮನೋಭಾವನೆಯನ್ನು ತೊರೆದು ಮಾನವೀಯತೆಯಿಂದ ಸರ್ವರನ್ನು ನೋಡಬೇಕು ಅನ್ನೋದೇ ಇಲ್ಲಿರ್ತಕ್ಕಂತಹ ಸ್ವಾರಸ್ಯ. ಇದುವರೆಗೂ ನಾನು ಹೇಳಿದಂತಹ ಎದೆಗೆ ಬಿದ್ದ ಅಕ್ಷರ ಎನ್ನುವ ಪಾಠದ ಪ್ರಶ್ನೋತ್ತರಗಳು, ಹಾಗೆಯೇ 8-10 ವಾಕ್ಯದಲ್ಲಿ ಉತ್ತರಿಸಿ, ಸಂದರ್ಭ, ಇದೆಲ್ಲ ನಿಮಗೆ ಅರ್ಥ ಆಯಿತು ಅಂತೇಳಿ ಭಾವಿಸ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.